ಪುಸ್ತಕ 11:8 ವಾಕ್ಯ. ಇವರ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು. ಆ ಪಟ್ಟಣಕ್ಕೆ ಆತ್ಮಿಕವಾಗಿ ಸೋದೋಮ್ ಎಂತಲೂ ಯೆಗುಪ್ತ ಎಂತಲೂ ಕರೆಯುವರು. ನಮ್ಮ ಕರ್ತನು ಅಲ್ಲಿಯೇ ಶಿಲುಬೆಗೆ ಹಾಕಲ್ಪಟ್ಟನು. ನಾವು ನೋಡಿದವು ಅದು ಕಲ್ವರಿ ಎಂಬ ಜಾಗ, ಗಾಗುಲ್ತಾ ಎಂಬ ಜಾಗ ಎಲ್ಲ ಅದಕ್ಕೆ ಹೆಸರಿದೆ. ಅದಕ್ಕೂ ಅದೇ ಜಾಗದಲ್ಲಿ ಈ ಎರಡು ಪ್ರವಾದಿಗಳು ಏನಾಗುತ್ತೆ, ಸತ್ತು ಹೋಗ್ತಾರೆ. ಈ ಎರಡು ಪ್ರವಾದಿಗಳ ಬಗ್ಗೆ ನಾವು ನೋಡಬೇಕು. 8 ವಾಕ್ಯ ನಾವು ಲಾಸ್ಟ್ ಟೈಮ್ ನೋಡಿದ್ವಿ. ಈ ಎರಡು ಪ್ರವಾದಿಗಳು ಯಾರು? ಸಕ್ಕರೆ ಪುಸ್ತಕ ನೋಡಿದ್ರಲ್ಲಿ ನಾವು ಗೊತ್ತಾಯಿತು, ನಿತ್ಯ ದೇವರ ಮುಂದಾಗಿರುವ ಎರಡು ಒಲಿವು ಮರ. ಒಲಿವು ಮರಕ್ಕೆ ಇದಕ್ಕೆ ಏನು ಸಂಬಂಧ? ಒಲಿವು ಮರಕ್ಕೆ ನಾಶ ಎಂಬುದು ಇಲ್ಲ, ಅಳಗು ಹೋಗುವುದಿಲ್ಲ. ಉದಾಹರಣವಾಗಿ ನೋವಾದ ಪ್ರಳಯ ಬರುವ ಸಮಯ, ನೀವು ಒಂದೊಂದು ದಿನ ಲೆಕ್ಕ ಮಾಡಿ ನೋಡಿದ್ರೆ 365 ದಿನ ಭೂಮಿ ಮೇಲೆ ನೀಡಿತು. ತಿರುಗ ನೋವ ಒಂದು ಕಾಗನ ಕಲಿಸಿದ್ರು, ಒಂದು ಪಾರಿವಾಳ ಕಲಿಸಿದ್ರು, ಎರಡು ಸುತ್ತಿ ಸುತ್ತಿ ವಾಪಸ್ ಬಂದಿದ್ರು. ಯಾಕೆಂದ್ರೆ ಕಾಲಿಡಕ್ಕೆ ಜಾಗ ಇಲ್ಲ. ಎರಡನೇ ಸಾರಿ ಒಂದು ಪಾರಿವಾಳ ಒಂದು ಕಾಗನ ಕಲಿಸಿದ್ರು, ಕಾಗ ವಾಪಸ್ ಬಂದಿಲ್ಲ, ಪಾರಿವಾಳ ವಾಪಸ್ ಬಂತು. ಅದು ಕೊಕ್ಕಲ್ಲಿ ಏನಿತ್ತು, ಒಲಿವು ಬರ ಚಿಗುರು, ಎರಡು ಎಲ್ಲ ಏನು ಚಿಗುರಿತ್ತು. ಅದೇ ಈಗ UN ಐಕ್ಯರಾಷ್ಟ್ರ ಸಭೆ ಹೇಳ್ತಾರಲ್ಲ, UN ಕೌನ್ಸಿಲ್, ಅದು ಚಿನ್ನ ಎಂಬ್ಲನೇ, ಅದೊಂದು ಪಾರಿವಾಳ, ಅದು ಕೊಕ್ಕಲ್ಲಿ ಒಂದು ಒಲಿವು ಮರದ ಚಿಗುರು, ಸಮಾಧಾನಕ್ಕೆ ಅರ್ಥ ಗುರುತು. ಆ ರೀತಿಯಾಗಿ ಅವರು ಮಾಡಿದ್ದಾರೆ. ಒಲಿವು ಮರ ಎಂಬುದು ಆ ರೀತಿ. ಇನ್ನೂ ನೋಡಿದ್ರೆ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದ್ರೆ ಗೆತ್ಸೆಮನೆ ಎಂಬ ತೋಟದಲ್ಲಿರುವ ಒಲಿವು ಮರ ವಾಕ್ಯದಲ್ಲಿ ಇದೆ. ಒಲಿವು ಮರ ಈಗಲೂ ನೀವು ಟೂರ್ಗೆ ಹೋಗಿದ್ರೆ ಆ ಮರ ನೋಡಬಹುದು. ಈಗಲೂ ಎಷ್ಟು ವರ್ಷವಾಗಿದೆ, 2000 ವರ್ಷವಾಗಿ ಒಲಿವು ಮರ ಈಗಲೂ ಇದೆ. ಯೇಸು ಕ್ರಿಸ್ತ ಕಾಲದಲ್ಲಿ ಚಿಕ್ಕ ಕೆಡೆಯಾಗಿ ಆ ಕಾಲದಲ್ಲಿಯೂ ಅದು ದೊಡ್ಡ ಮರನೇ, ಅದಕ್ಕೆ ಒಲಿವು ಮರನೇ ಇದೆ. ಅದು ಎಷ್ಟು ವರ್ಷ ಮುಂದೆ ಮರ ಇತ್ತು ಯಾರಿಗೇನು ಗೊತ್ತು. ಅದಕ್ಕೆ ಒಲಿವು ಮರಕ್ಕೆ ಸಮವಾಗಿ ಈ ಇಬ್ಬರನ್ನ ಹೇಳಿದರು. ಇನ್ನೊಂದು ಒಲಿವು ಎಣ್ಣೆಯನ್ನೇ ದೇವರ ವಿಷಯಕ್ಕಾಗಿ ಉಪಯೋಗಿಸಿದರು. ಎಣ್ಣೆ ಎದಕ್ಕೆ ಸಮಾನ? ಪವಿತ್ರಾತ್ಮಕ್ಕೆ. ಅಪ್ಪ ಈ ಎರಡು ವ್ಯಕ್ತಿಗಳು ಪವಿತ್ರ ಆತ್ಮ ಪ್ರೇರಿತರಾಗಿ ದೇವರದ ವಿಷಯ 1260 ದಿನ 63 ವರ್ಷ ಪ್ರಸಂಗ. ಇವರು ಪ್ರಸಂಗ ಮಾಡೋದು ಕೇಳುವರಕ್ಕೆ ಹೃದಯದಲ್ಲಿ ಒಂದು ಒಂದು ಚುಚ್ಚು, ಅವ್ರ ಹೃದಯ ಚುಚ್ಚುತ್ತೆ. ಅದು ಮಾತ್ರವಲ್ಲ, ಕೋಪ ಬರುತ್ತೆ ಅವ್ರಿಗೆ, ಯಾಕೆ ಇವನು ಈ ಥರ ಪ್ರಸಂಗ ಮಾಡ್ತಾನೆ. ಇವರು ಪ್ರಸಂಗ ಮಾಡೋದಲ್ಲ ಯಾವುದು ನಮ್ಗೆ ಗೊತ್ತಿಲ್ಲ. ಒಂದು ವೇಳೆ ಅಲ್ಲಿ ಕ್ರಿಸ್ತದ ವಿಷಯ ಬಗ್ಗೆ ಇರ್ಬೋದು, ಇಲ್ಲ ಇಸ್ರೋ ಜನರದು ಮನ ತಿರುಗ ಬಗ್ಗೆ ಇರೋ ವಿಷಯಗಳಾಗಿರ್ಬೋದು, ಅಂದಿ ಕ್ರಿಸ್ತು ಮಾಡಿದ ವಿಷಯಗಳ ಬಗ್ಗೆ ಇರ್ಬೋದು. ಆಗ ಇವನ ಕೊಲೆ ಮಾಡೋದಕ್ಕೆ, ಇಬ್ಬರನ್ನೇ ಕೊಲೆ ಮಾಡೋದಕ್ಕೆ ಅವರು ಪ್ಲ್ಯಾನ್ ಮಾಡ್ತಾರೆ. ಯಾರು ಇವರು ಮುಟ್ಟಕ್ಕೆ ಆಗಲ್ಲ. ಏನಾಗುತ್ತೆ, ಇವರು ಯಾರಾಗಲಿ ಏನಾಗಲಿ ಮಾಡಬೇಕು ಯೋಚನೆ ಮಾಡುವಾಗ ಇವ್ರ ಬಾಯಿಂದ ಬೆಂಕಿ ಹೋಗಿ ಅವರನ್ನು ಇವ್ರ ಮುಟ್ಟಕ್ಕೆ ಸಾಧ್ಯ. ಆ ರೀತಿ ಆಯ್ತು. ಮತ್ತೆ ಇವ್ರು ಯಾರಿಗೆ ಕೊಲೆ ಮಾಡಿಲ್ಲ. ಆಗ ಮಾತು ನಮ್ಮ ಯಾರಾಗಲಿ ಹೊಡೆದ್ರೆ ಆ ಒಂದು ಸಮಯದ ಕೋಪ ಬರುತ್ತೆ, ಇಲ್ಲ ಒಂದು ಜಗಳ ಆಗುತ್ತೆ, ಸ್ವಲ್ಪ ದಿನ ಬಿಟ್ಟು ಅದು ಹೊರದೋಗುತ್ತೆ. ಆಗ ಮಾತಲ್ಲಿ ನಾವು ಮಾತಾಡಿದ್ರೆ ಅದು ಹೃದಯದಲ್ಲಿ ಇರುತ್ತಲ್ಲ, ಅದೇ ರೀತಿಯಾಗಿ ಈ ವಿಷಯ ಇವ್ರು ಮಾತಾಡೋದಲ್ಲ ಆ ರೀತಿ. ಅಯ್ಯೋ ಇವನು ಬಿಟ್ಟದಂದ್ರೆ ಜೀವನದಲ್ಲಿ ಬಿಟ್ಟಿದ್ರೆ ಇನ್ನೂ ಅದೇವಾಗಿ ಮಾತಾಡ್ತಾರೆ. ನಾವು ಯೋಚನೆ ಮಾಡಿ ಬರುವಾಗ 7ನೇ ವಾಕ್ಯ ನೋಡಿದ್ರೆ ಅದರಲ್ಲಿದೆ, ಪಾದಾಳದಿಂದ ಎದ್ದು ಬಂದ ಆ ಪ್ರಾಣಿ ಆ ಮೃಗವನ್ನು ಇವ್ರದಕ್ಕೆ ಯುದ್ಧ ಮಾಡಿ ಇವರನ್ನು ಕೊಲೆ ಮಾಡಿದೆ. ಯಾರ ಈ ಇಬ್ರು ಪ್ರವಾದಿಗಳು? ಯಾರು ಇಬ್ರು ಪ್ರವಾದಿಗಳು? ಒಲಿವು ಮರ ರೀತಿಯಾಗಿ ನೋಡಿದಂದ್ರೆ ನಾಶವಾಗದ ಮರ ಒಲಿವು ಮರ, ಅದೇ ರೀತಿಯಾಗಿ
ಈ ಇಬ್ಬರು ಶರೀರದಲ್ಲಿ ನಾಶ ಎಂಬುದು ಅನುಭವಿಸಿಯಾದ ವ್ಯಕ್ತಿ. ಆತ ನಾವು ನೋಡಿದ್ರೆ ಆದಿಗಾಂಡದಲ್ಲಿ ಒಂದು ವ್ಯಕ್ತಿ ಇದೆ, ಯಾರು ಏನೋಕು, ಅವ್ರನ್ನ ಮಣ್ಮಾಡಿ ಇಲ್ಲ. ಮಣ್ಮಾಡಿದಂದ್ರೆ ಆ ಶರೀರ ನಾಶವಾಗುತ್ತೆ. ಯಾಕೆ ಮಣ್ಮಾಡಿಲ್ಲ? ಅವ್ರು ಸತ್ತೋಗಿಲ್ಲ. ಅವ್ರು 300 ವರ್ಷ ದೇವ್ರ ಜೊತೆಗೆ ಹೋಗಿ ಬಂದು ಮಾತಾಡಿ ಲಾಸ್ಟು ದೇವರೊಂದಿಗೆ ಎತ್ತಲ್ಪಟ್ಟ ವ್ಯಕ್ತಿ, ಸಾವು ಎಂಬುದು ಅವರು ನೋಡಿ ಇಲ್ಲ. ಇನ್ನೊಂದು ವ್ಯಕ್ತಿ ಅಳವಡಿ ನೋಡಿದ್ರೆ ಯಾರು, ಅವರು ಅವ್ರದ್ದು ದೇವ್ರಿಗೆ ಕಳ್ಸಿರೋ ಕೆಲಸ ಎಲ್ಲ ಫಿನಿಶ್ ಮಾಡಿದ್ಮೇಲೆ ಆಕಾಶದಿಂದ ಬೆಂಕಿದ ರಥ ಬಂದು ಅದು ಬಂದ್ರೆ ಅವರು ಈ ಎರಡು ವ್ಯಕ್ತಿ ಶರೀರದಲ್ಲಿ ನಾಶ ಅನುಭವಿಸಿಲ್ಲ. ಸೊ ಈ ಎರಡು ಪ್ರವಾದಿಗಳು ಅವರಾಗಿ ಇರಬೇಕು ಎಂಬುದು ನಂದು ಅಸಂಪ್ಷನ್. ಇಲ್ಲಾಂದ್ರೆ ಈ ತರ ಒಂದು ಕುಂಭ ಇದೆ ಪ್ರಪಂಚದಲ್ಲಿ. ಅದೇ ಸಮಯ ಇದಕ್ಕೂ ವ್ಯತ್ಯಾಸವಾಗಿ ಇನ್ನೊಂದು ಚಿಂತೆ ಇದೆ. ಈ ಎರಡು ವ್ಯಕ್ತಿಗಳು ಏನೋ ಕಲ್ಲ, ಒಂದು ವ್ಯಕ್ತಿ ಏಲಿಯನ, ಇನ್ನೊಂದು ಏನೋ ಕಲ್ಲ, ಅದು ಯಾರು, ಮೋಸೆ ಎಂಬ ಒಂದು ಚಿಂತೆಯೇ ಇದೆ. ಕೆಲವರು ಅದು ಇದು ತಪ್ಪು, ಏನೋ ಕಲ್ಲ ಮೋಸನ ಹೇಳ್ತಾರೆ. ಅವರು ಮೋಸನ ಹೇಳೋದಕ್ಕೆ ಏನು ಕಾರಣ, ಆ ರೂಪಾಂತರ ಮಲೆ ಮೇಲೆ ಏನಾಯ್ತು, ಯೇಸು ಕ್ರಿಸ್ತ ಅವ್ರದ್ದು ವಸ್ತ್ರ ಬೆಳೆಯಾಗಿ ಅವ್ರ ಮೊಗ ಸೂರ್ಯವಾಗಿ ತೋರಿಸುವಾಗ ಆಕಾಶದಲ್ಲಿ ಮೋಸೆ ಮತ್ತು ಏಲಿಯ ಬಂತು. ಅದಕ್ಕೆ ಮೋಸೆ ಇಬ್ಬರು ಹೇಳ್ತಾರೆ. ಅದಕ್ಕೆ ನನಗೆ ಆ ವಿಷಯ ಸರಿನ ಕಾಣಲ್ಲ. ಯಾಕೆಂದರೆ ಮೋಸೆ ಸ್ವಯವಾಗಿ ಏನೋ ಮಾಡಿಲ್ಲ, ಅದ್ಭುತ ಎಲ್ಲ ಮಾಡಿದ್ದಾರೆ. ಇಲ್ಲಾಂದ್ರೆ ನಾನು ಹೇಳೋದು ಸಮುದ್ರನ ವಿಭಾಗ ಮಾಡಿ ಮಾಡಿದ್ದಾರೆ. ಆಗ ಅವರು ಸ್ವಯವಾಗಿ ದೇವರು ಏನಿದೆಲ್ಲ ಅವ್ರು ಮಾಡಿದ್ದಾರೆ. ನೀವೆಲ್ಲ ಮೋಸೆ ಮಾಡಿರೋ ಅದ್ಭುತ ನೋಡ್ಬೋದು. ದೇವರು ಹೇಳ್ತಾರೆ ನೀವು ನಿಮ್ಮ ಕೋಲು ಕೈಯಲ್ಲಿ ಇಟ್ಕೊಂಡು ಈ ಥರ ಮಾಡಿ ಆ ಮಾತ್ರ ಮಾಡ್ತಾನೆ, ಅದಾದ ಥರ ಆಗುತ್ತೆ. ಎಲ್ಲ ಪರಮನ ಮುಂದಕ್ಕೆ ಹೋಗಿ ನಿಮ್ಮ ಕೈಯಲ್ಲಿಲ್ಲ ಕೋಲು ಕೆಳಗಡೆ ಆಗ್ರಿ ಅದು ಪಾಂಬಾಗುತ್ತೆ, ಅದೇ ರೀತಿಯಲ್ಲಿ ಇವನು ಕೆಳಗಾಗ್ತಾನೆ ಅದಾವಾಗಿತ್ತು ಎಲ್ಲ. ಅವಾಗ ಏನೇ ಆತರ ಇಲ್ಲ, ಹೇಗೆ ದೇವರ ಹತ್ರ ಪರ್ಮಿಷನ್ ಕೇಳಿಲ್ಲ, ಸ್ವಯವಾಗಿ ನಂಬಿಕೆಯಲ್ಲಿ ಹೇಳುತ್ತಾನೆ, ಅದೆಲ್ಲ ದೇವರು ನೆರವೇರಿಸ್ತಾನೆ ಅಷ್ಟೇ. ಆಗ ಬ್ರಾಜ ನೋಡಿ ಹೇಳಿದರು ನಿಮ್ಮಗಾದ್ರಾಗಿ 300 ವರ್ಷ ಮಾಡ ಬರಲ್ಲ, ದೇವರವ್ರ ಹತ್ರ ಆತರ ಹೇಳಿಲ್ಲ ಹೇಳಿಲ್ಲ. ಆಗ ಇವರು ವಿಶ್ವಾಸವಾಗಿ ಹೇಳಿದ್ರು, ದೇವರು ಸಿದ್ಧವಾಗಿ ಕೊಟ್ಟಿದ್ದಾರೆ ಎಲ್ಲ ವಿಷಯ. ಅದೇ ಥರ ಹೇಳಿ ಮಾಡಿದ್ರು, ಅದೇ ಮೋಸಕ್ಕೆ ಹೇಳಿಗಳು ವ್ಯತ್ಯಾಸ. ಆಗ ಹೇಳಿಯ ಎರಡು ಕುಂಭ ಎರಡು ಭಾಗನು ಏಲಿಯನ್ನು ಒಪ್ಕೊಳ್ತಾರೆ. ಆಗ ಒಂದು ಭಾಗ ಒಂದು ಕುಂಭ ಜನಗಳು ಏನಕ್ಕೆ ಒಪ್ಕೊಳ್ಳಲ್ಲ. ಆಗ ನಾನು ಯಾಕೆ ಏನಪ್ಪ ಒಪ್ಕೊಳ್ತೆ ಅಂದ್ರೆ ಅವನು ಸತ್ತಿಲ್ಲ, ಮೋಸೆ ಸತ್ತು, ಮೋಸೆ ಸತ್ತು ಹೋಗಿದ್ದಾನೆ. ದೇವರು ಮೋಸನನ್ನು ಮಣ್ಣು ಮಾಡಿದೆ, ವಾಕ್ಯದಲ್ಲಿ ಇದೆಲ್ಲ ಮೋರಿಯ ಬಟ್ಟೆ ಮೇಲೆ ಮಣ್ಣು ಮಾಡಿದೆ. ಸೊ ಅದು ಯೋಚನೆ ಮಾಡಬೇಕು. ಇನ್ನೊಂದು ವಿಷಯ, ಯಾಕೆ ಏನಕ್ಕಾಗಿರ್ಬೇಕು 300 ವರ್ಷ ದೇವ್ರ ಜೊತೆಗೆ ಮಾತಾಡಿ ದೇವರು ಅನೇಕ ರಹಸ್ಯಗಳು ಮುಂದೆ ಬರಬೇಕಾಗಿರೋ ವಿಷಯಗಳೆಲ್ಲ ಹೇಳಿರ್ಬೋದು. ಏನಾಗತ್ತೆ ಏನು ಹೇಳಿದ್ರೆ ಯಾಕೆ ಹೇಳ್ಬೋತಾ, ಏನು ಬೈಬಲಲ್ಲಿ ಬರಲಿಲ್ಲ ಆ ವಿಷಯ. ಈ 1260 ದಿನ 300 ವರ್ಷ ಆ ವಿಷಯಗಳು ಜನಗಳಿಗೂ ಏನಾಗು ಹೇಳ್ಬೋದು ಅಂತ ಕಾಣಿಸ್ತಾ. ಮತ್ತೆ ಏನಿದೆ ಮಾತಾಡೋದು, ಒಂದು ವ್ಯಕ್ತಿ ದೇವರದ್ದು ವಿಷಯ ಹೇಳ್ತಾರೆ, ಒಂದು ವ್ಯಕ್ತಿ ಆ ಕಾಲಕ್ಕೆ ಅನುಸಾರವಾಗಿರೋ ಪಾಲಿಟಿಕ್ಸ್ ವಿಷಯ ಹೇಳ್ಬೋದು. ಇಸ್ರೋ ಜನಗಳೇ ಇವ ಅಂದಿಕ್ರಿಸ್ತು ನಂಬಬೇಕು ಈ ಥರ ಹೇಳ್ಬೋದು. ಇಬ್ಬರದೆಲ್ಲ ಮಾತಾಡೋಕ್ಕೆ ಎಲ್ಲ ನಮ್ಮದು ಅಸಂಪ್ಷನ್, ನನ್ನ ಚಿಂತೆ ಈ ಥರ ಇರಬೇಕು. ಆವಾಗ ಅವ್ರ ಕೋಪ ಬರುತ್ತೆ, ಅವ್ರು ಕೇಳಿಲ್ಲದ ವಿಷಯಗಳಲ್ಲಿ ಏನೋ ಮಾತಾಡ್ತಾರೆ. ಮೋಸ ಮಾಡಿರೋದು 7 ವಿಷಯ ಎಲ್ಲರೂ ಗೊತ್ತು ಇಲ್ವಾ, ಆಗ ಏನಾಗೋದು ವಿಷಯ ಯಾರಿಗೂ ಗೊತ್ತಿಲ್ಲ. ಅವನ ಶರೀರ ನಾಶಕ್ಕೂ ಹೋಗಿಲ್ಲ. ಈಗ ಏನಾಗುತ್ತೆ, ಅವರು 3 ದಿನ 3.5 ದಿನ ಅವ್ರದ್ದು ಬಾಡಿ ಎಲ್ಲಿ ಇದೆ ದಾರಿಯಲ್ಲಿ ಅದು ನಮ್ಗೆ ಅರ್ಥ ಆಗುತ್ತೆ. ಈಗ 9ನೇ ವಾಕ್ಯ, ಆಗ ಪ್ರಜೆ ಕುಲ ಭಾಷೆ ಜನಾಂಗಗಳವರು ಸತ್ತು ಹೋದ ಅವರ ಶವಗಳನ್ನು 3.5 ದಿನಗಳು ನೋಡುವರು, ಸತ್ತು ಹೋದ ಅವರ ಶವಗಳನ್ನು ಸಮಾಧಿಯಲ್ಲಿ ಇಡಗೊಡಿಸುವುದಿಲ್ಲ. ಸಮಾಧಿಯಲ್ಲಿ ಇಡಗೊಡಿಸಿಲ್ಲ. ಯಾಕೆ, ಒಂದು ವಿಷಯ, ಸಮಾಧಿ ಈಗ ಇಲ್ಲ, ಪರಂಧಾಮ ಇಲ್ಲಿ ಇರುವರಲ್ಲಿ ಎಲ್ಲಿ ಹೋಯ್ತು ಎತ್ತಲ್ಪಟ್ಟ ಆಯ್ತು. ಸೊ ಅಲ್ಲಿ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, ಮಣ್ಮಾಡಿ ಇಲ್ಲ. ಆಗ ಮರಣ ಎಂಬ ವಿಷಯ ಇವ್ರ ಜೀವನದಲ್ಲಿ ಅವರು
ರುಚಿ ಮಾಡಿ ನೋಡಿದಾರೆ ಇವ ಮೋಸೆ ರುಚಿ ನೋಡಿದಾರೆ. ತಿರುಗ ಅವ್ರು ಬಂದು ರುಚಿ ಮಾಡಬೇಕು ಅವಶ್ಯಕತೆ ಇಲ್ಲ. ಇಬ್ಬರು ಮರಣ ಎಂಬುದು ರುಚಿ ಮಾಡಿ ಇಲ್ಲ. ಯೇಸು ಕ್ರಿಸ್ತ ಸೃಷ್ಟಿಕರ್ತನ ಅವರೇ ರುಚಿ ಮಾಡಿದ್ರು ಮರಣ ಎಂಬ. ಸೊ ಈ ಕಾರ್ನಲ್ಲಿ ನೋಡಿದಂತಾರೆ ಆ ಇಬ್ರು ಯಾರಾಗಿರ್ಬೇಕು ಏನೋಕು. ಒಂದು ವೇಳೆ ನೀವು ನನ್ನ ಹತ್ರ ಕೇಳಿದ್ರೆ ಆ ಕಾಲದಲ್ಲಿ ನಿಜವಾಗಿ ಮೋಸೆ ಒಂದು ವೇಳೆ ಬಂದೆ ಅಂದ್ರೆ ಏನು ಬ್ರದರ್ ಮೋಸೆ ಬಂದಾಯ್ತಲ್ಲ, ಆಗ ನಾನು ಹೇಳ್ತೀನಿ ಆ ಒಂದು ನಮ್ದು ತಪ್ಪಾಯ್ತು, ಈಗ ನಾನು ಒಪ್ಕೊಳ್ಳೋದೇ ಗೊತ್ತಾಯ್ತ. ಯಾಕೆಂದ್ರೆ ವಾಕ್ಯ ಅನುಸರಣವಾಗಿ ಅದೇ ಅದಕ್ಕೆ ನನಗೆ 90% ಏನಾಗು 10% ಮೇ ಬಿ ಮೋಸೆ, ಬಟ್ ನಾನು ಒಪ್ಕೊಳ್ಳಲ್ಲ ಒಂದು ಕಾಲದಲ್ಲಿ. ಆವಾಗ ನಾನು ಒಪ್ಕೊಳ್ಳಬಹುದು. ಆಗಲ ದೇವರ ಹತ್ರ ಪ್ರಶ್ನೆ ಕೇಳ್ತು ಯಾಕೆ ದೇವರ ಮಾತ್ರ ಈ ಥರ ಮಾಡಿದ್ರು. ಆ ಒಂದು ಅವ್ರ ಮೇಲೆ ಇರುವ ಆ ಒಂದು ಪ್ರೀತಿ ಸ್ನೇಹ ಅಧಿಕಾರದಲ್ಲಿ ನಾನು ಇರ್ತೀನಿ. ಮತ್ತೆ ನಾ ದೇವರು ದೊಡ್ಡವನು ಅಲ್ಲ, ಆ ಸ್ನೇಹಿತ ಎಂಬ ಸಹೋದರ ಎಂಬ ಪ್ರೀತಿ ಐಕ್ಯ ಮುಖಾಂತರವಾಗಿ ಕೇಳ್ಬೋದು. ನಿಮ್ಮ ಒಂದು ಫ್ರೆಂಡ್ ವಿಷಯ ಏನಾದ್ರು ಹೇಳ್ಬೋದು ಯಾಕಪ್ಪ ಈ ಥರ ಆಯ್ತು ಯಾರು ವಿಷಯ ಅದೇ ಥರ ನಾನು ಹೇಳಿದ್ರು ಬೇರೆ ಯಾರು. ಸರಿ, ಈಗ ಏನಾಯ್ತು, ಇವರು ತೀರೋಗಿದ್ರು, ಜನಗಳೆಲ್ಲ ನೋಡಿದ್ದಾರೆ, ಪಾದಾಳದ ಎದ್ದು ಬಂದ ಆ ಮೃಗ ಇವರನ್ನು ಯುದ್ಧ ಮಾಡಿ ಕೊಲ ಮಾಡಿದರು. ಕೋಪ ಅಲ್ಲಿ ಇರಲಿ, ಮೂರುವರೆ ದಿನ ನೋಡೋಣ ಏನಾಗುತ್ತೆ. ಏನಾಗಿಲ್ಲ. ಒಂದು ವೇಳೆ ಈ ಕಾಲದಲ್ಲಿ ಇರೋ ಯಾರಾದರೂ ತೀರೋಗಿರ್ತಾರೆ, 24 ಗಂಟೆ ಇರ್ಬೋದು ಬಾಡಿ ಅಲ್ವಾ, ಅದಕ್ಕೆ ಒಳಗಡೆ ಏನಾಗುತ್ತೆ, ಹೊಟ್ಟೆ ಇದಾಗುತ್ತೆ, ಸ್ಮೆಲ್ ಬರುತ್ತೆ. ಏ ಜಲ್ದಿ ಜಲ್ದಿ ಮುಚ್ಚಿಡ್ರಿ, ಅದು ಅಪ್ಪನಾಗಿರಲಿ ಅಮ್ಮ ಆಗಿರಲಿ ಯಾರಾಗಿರಲಿ ತಾಯಿಯಾಗಿರಲಿ ಪ್ರೀತಿಯೆಲ್ಲ ಅದಷ್ಟು ಸಮಯ. ಅಯ್ಯೋ ಅಪ್ಪ ನನ್ನ ಬಿಟ್ಟು ಹೋಗಿದೆ, ಗಂಡರ ನೋಡಿಲ್ಲ ಆಗಿದೆ, ಸ್ಮೆಲ್ ಬರುವಾಗ ಏ ಡೈ ಡೈ ಜಲ್ದಿ ಮುಚ್ಚಿಟ್ಟು ಹಾಕಿ ಯಾರಾಗಿರಲಿ ಅಪ್ಪ, ಅಷ್ಟೇ ಪ್ರಪಂಚ ರಿಲೇಷನ್ಶಿಪ್ ಅದಿರಲಿ. ಅದಾಗುತ್ತೆ ನಾವೆಲ್ಲ ಮನುಷ್ಯರು, ಆಗ ಇವ್ರಿಗೆ ಏನಾಗಿಲ್ಲ. ಮೂರುವರೆ ದಿನ ಐಸ್ ಬಾಕ್ಸಲ್ಲಿ ಇಲ್ಲ, ದಾರಿ ಇಲ್ಲ, ಬಿಸಿಲು ಎಲ್ಲ ಇರುತ್ತೆ, ಗಾಳಿ ಡಸ್ಟ್ ನೈಟ್ ಮಂಜು ಎಲ್ಲ ಇರುತ್ತೆ, ಬಾಡಿಗೆ ಏನೋ ಆಗಿಲ್ಲ. ನೆಕ್ಸ್ಟ್ ಏನಾಯ್ತು, ಹತ್ತನೇ ವಾಕ್ಯ, ಈ ಇಬ್ಬರು ಪ್ರವಾದಿಗಳು ಭೂಮಿಯ ಮೇಲೆ ವಾಸ ಮಾಡುವವರನ್ನು ಯಾತನೆ ಪಡಿಸಿದ್ದರಿಂದ ಇವರ ವಿಷಯದಲ್ಲಿ ಭೂ ನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ದಾನಗಳನ್ನು ಕಳುಹಿಸುವರು ಎಂದು ಹೇಳಿದನು. ನೋಡಿದ್ರ ಈ ಮೂರುವರೆ ದಿನ, ಮೂರುವರೆ ದಿನ ಅವ್ರಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಈ ಸಂತೋಷ ಪಟ್ಟು ದಾನವನ್ನು ಕೊಟ್ಟು ಒಂದ ಒಳ್ಳ ಹಬ್ಬ ಮಾಡ್ತಾರಲ್ಲ ಅವ್ರು, ಮೂರುವರೆ ದಿನಕ್ಕಾಗಿ ಹಬ್ಬ ಮಾಡಿಲ್ಲ, ಹಬ್ಬ ಕಂಟಿನ್ಯೂ ಆಗುತ್ತೆ. ಆಗ ಮೂರುವರೆ ದಿನದಲ್ಲಿ ಅದು ಸ್ಟಾಪ್ ಆಯ್ತು ಹಬ್ಬ, ಒಬ್ರಿಗೊಬ್ರು ಪ್ರೀತಿಸಿ ದಾನ ಕೊಡೋದೆಲ್ಲ ನಿಂತೋಯ್ತು. ಅದಕ್ಕೆ ಮೂರುವರೆ ದಿನದ ಪ್ರಸಕ್ತದಲ್ಲಿ ಇದೆ ಎಲ್ಲ ನೋಡಿ, ಒಂದು ಮೂರುವರೆ ದಿನ ಇದೆ, ಮೂರುವರೆಗೆ ಅಷ್ಟು ಒಂದು ಬೆಲೆ ಇದೆ ವಾಕ್ಯದಲ್ಲಿ. ಹಾಗೆ ದಾನ ಕೊಟ್ಟು ಒಂದು ಸಂತೋಷ. ಈಗ ನೋಡಿ, ಈಗ ಪಕ್ಕದಲ್ಲಿ ದೀಪಾವಳಿ ಬರ್ತಾ, ಎಲ್ಲರೂ ಅಲ್ಲಿ ಸ್ವೀಟ್ ಕೊಟ್ಟು ಇಲ್ಲಿ ಸ್ವೀಟ್ ಕೊಟ್ಟು ಅದು ಮಾಡಿ ಇದು ಮಾಡಿ ಶತ್ರುವನ್ನು ಜಯಿಸಿದ್ರು ಎಂಬ ಒಂದು ಐತಿಹ್ಯ ಇಟ್ಕೊಂಡು, ಕ್ರಿಸ್ಮಸ್ ಬರುವಾಗ ನಾವು ಅಲ್ಲಿ ಇಲ್ಲಿ ಸ್ವೀಟ್ ಕೊಟ್ಟು ಇಲ್ಲಿ ಸ್ವೀಟ್ ಕೊಟ್ಟು, ನ್ಯೂ ಇಯರ್ಗೂ ಅದೇ ಥರ ಮೀಟಿಂಗ್ ಕೊಟ್ಟು ಫಸ್ಟ್ ಎಲ್ಲ ಮಾಡ್ತಾರೆ. ಸಂತೋಷ, ಸಂತೋಷ ಬಂದೆ ಅಂದರೆ ಮನುಷ್ಯ ಏನು ಮಾಡ್ತಾರೆ, ಯಾರಾಗಿರಲಿ ಯಾವುದು ಭಾಷಾ ದೇಶ ಆಗಿರಲಿ, ಒಬ್ರಿಗೊಬ್ರು ಗ್ರೀಟಿಂಗ್ ಮಾಡಿ ಗಿಫ್ಟ್ ಕೊಡುವುದು ಇಲ್ಲೋ, ಅದೇ ಈ ಕೊಡುವುದು ಯಾಕೆ, ಪ್ರೀತಿ ತೋರಿಸೋದು, ಬೇರೆ ಏನಿಲ್ಲ, ಅದೇ ಸಂತೋಷ. ಅಯ್ಯೋ ನಮ್ಮನ್ನು ಆಗಲಿ ಇರಲು ದೂಷಿಸಿ ಅದಾಗುತ್ತೆ ಇದಾಗುತ್ತೆ ಅದನ್ನು ಶಾಪ ಕೊಟ್ಟಿರೋ ವ್ಯಕ್ತಿ ಈಗ ಸತ್ತು ಹೋಗಿದೆ ನೋಡಿ. ಅದು ಇವರಲ್ಲಿ ಯಾರ ಜೊತೆಗೆ ಇರುವರು, ಪಾದಾಳದಿಂದ ಎದ್ದು ಬಂದ ಮೃಗಕ್ಕೆ ಅವ್ರ ಆ ಜೊತೆಗೆ ಇರುವರು, ಅಂದಿ ಕ್ರಿಸ್ತ ಜೊತೆಗೆ ಇರೋರು, ಎಲ್ಲರೂ ಸಂತೋಷ. ಚೆನ್ನ ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ, ಸಡನ್ ಆಗಿ ಭೂಕಂಪ ಬಂದಂದ್ರೆ ಏನಾಯ್ತು, ಅದೇ ರೀತಿ ಎಲ್ಲ ಹೋಗುವಾಗ ಏನಾಯ್ತು ಮುಂದಕ್ಕೆ ನೋಡೋಣ. 11ನೇ ವಾಕ್ಯ, ಮೂರುವರೆ ದಿನಗಳಾದ ಮೇಲೆ ದೇವರಿಂದ
ಜೀವಾತ್ಮ ಬಂದು ಆ ಶವಗಳಲ್ಲಿ ಸೇರಲು ಅವು ಕಾಲೂರಿ ನಿಂತವು. ಅವರನ್ನು ನೋಡಿದವರಿಗೆ ಮಹಾಭಯವು ಹಿಡಿಯಿತು. ಅವರು ನೋಡಿದವರಿಗೆ ಏನಾಯ್ತು? ಮಹಾಭಯ, ಚಿಕ್ಕ ಭಯ ಅಲ್ಲ, ಯಾವ್ದು ಹಿಂಗಿಲ್ಲ, ಮಹಾಭಯ. ಒಂದು ವೇಳೆ ಯಾರಾಗಲಿ ಗಟ್ಟಲಿ ಇಟ್ಕೊಂಡು ಕೈ ಇಳಿದ್ರೆ ಕೊಡ್ರಿ ಹೇಳಿದ್ರೆ ಒಂದು ಭಯ ಬರ್ತದೆ, ಅದೆಲ್ಲ ದೊಡ್ಡ ಭಯ. ಏನು ಕೊಟ್ಟಿಲ್ಲದ್ರೆ ಪ್ರಾಣ ಹೋಗುತ್ತೆ. ಆ ರೀತಿಯಾಗಿ ಒಂದು ಭಯ, ಮಹಾಭಯ ಅಂದ್ರೆ ಅದಕ್ಕೆ ಸಮವಾಗಿ ಯಾವುದು ಭಯ ಇಲ್ಲ. ಅಷ್ಟು ಸಮಯ ಅವ್ರಿಗೆ ಏನಿತ್ತು? ತುಂಬಾ ಖುಷಿ. ಹಬ್ಬ, ಓ ದಾನ ಕೊಡುವುದು ಬರ್ಬೋದು. ಒಂದೇ ನಾನು ಅನ್ಕೊಳ್ತೀನಿ, ಒಂದು ವೇಳೆ ಒಂದು ವಾರ ರಜಾ ಕೊಟ್ಟಿರ್ಬೋದು ವರ್ಲ್ಡ್ ವೈಡ್. ಯಾಕೆಂದ್ರೆ ಆ ಕಾಲದಲ್ಲಿ ಒಂದೇ ಲೀಡರ್ ಅಲ್ವಾ, ಪ್ರಪಂಚಕ್ಕೆ ಒಂದೇ ಲೀಡರ್, ಪ್ರಪಂಚಕ್ಕೆ ಒಂದು ವಾರ ರಜಾ ಕೊಟ್ಟಿರ್ಬೋದು. ಜನಗಳು ಸಂತೋಷ ನಡೀತ ಈಗ ಒಂದು ವಾರ. ಆಗ ಇದು ವಿಷಯ ದೇವರಿಂದ ಇನ್ನೊಂದು ಸಾರಿ ಓದಿಸ್ಬೋದು. ಮೂರುವರೆ ದಿನಗಳು, ಮೂರುವರೆ ದಿನಗಳು ಮಾತ್ರ ಇಲ್ಲ, ಒಂದು ದಿನ ಆಯ್ತು, ಎರಡು ದಿನ ಆಯ್ತು, ಮೂರು ದಿನ ಆಯ್ತು, ನಾಲ್ಕು ದಿನ ಶುರು ಆಯ್ತು. ಜನರು ಅಪ್ಪ ರೆಡಿ, ಏಳು ದಿನ, ಎಂಟು ದಿನ, ಹತ್ತು ದಿನ ಇರ್ಬೋದು, ಸುಮಾರು ನಾನು ಒಂದು ಎಕ್ಸ್ಪೆಕ್ಟೇಷನ್ ಹೇಳ್ತೀನಿ. ಆಗ ಮೂರುವರೆ ದಿನ ಆದ ಮೇಲೆ ಏನಾಯ್ತು? ದೇವರಿಂದ ಜೀವಾತ್ಮ ಬಂತು. ಅದು ಯಾರಿಗೂ ನೋಡಕ್ಕಾಗಲ್ಲ, ಪ್ರಪಂಚದಲ್ಲಿ ಎಲ್ಲರೂ ನೋಡ್ತಾರೆ. ಈಗಲೂ ಕ್ರಿಕೆಟ್ ಎಲ್ಲಿಯೋ ನಡೀಬಹುದು, ನಾವು ಲೈವ್ ಇಲ್ಲಿಂದ ನೋಡ್ಬೋದಲ್ಲ. ಮಿಡ್ನೈಟ್ 12 ಗಂಟೆ ಆಗಿರಲಿ, 2 ಗಂಟೆ ಆಗಿರಲಿ, ಕೆಲವರು ನೈಟ್ ನಿದ್ರೆ ಬರಬಾರ್ದು ಟಿವಿ ಹಾಕೊಂಡು ನೋಡ್ತಾರೆ ಲೈವ್. ಪ್ರಪಂಚ ಒಟ್ಟಿಗೂ ನೋಡ್ಬೋದಿಲ್ವ? ಒಟ್ಟಾಸ ಇಲ್ಲದವರು ಊಟ ಮಾಡದ ಹುಡುಗನಾಗಿರ್ಲಿ ಪರವಾಗಿಲ್ಲ, ಟಿವಿ ತೋರಿಸಿ ತೋರಿಸಿ ಊಟ ಕೊಡ್ಬೋದು. ಅಷ್ಟು ಇಂಟ್ರೆಸ್ಟ್ ಟಿವಿ ನೋಡಿದ್ರೆ. ಅದೇ ರೀತಿಯಾಗಿ ಜನಗಳು ಒಂದು ವೇಳೆ ನೋಡಿದ್ರ, ಒಂದು ದಿನ ಆಯ್ತು, ಬಾಡಿ ಅಲ್ಲೇ ಇದೆ, ಅವ್ರಿಗೆ ಅದೇ ಆಗಬೇಕು, ಇದೇ ಆಗಬೇಕು ಪ್ರಪಂಚ ಒಟ್ಟಕ್ಕೆ. 2 ದಿನ ಆಯ್ತು ಇಲ್ಲಿ ತುಂಬಾ ಪ್ರಪಂಚ ಇತ್ತು, ಹಬ್ಬ ಇದೇ ಕೊಂಡಾಡಿಸ್ತಾರೆ. 3ನೇ ದಿನ ಆಯ್ತು, 4ನೇ ದಿನ ಶುರು, 4 ದಿನ ಆಯ್ತು. ಟಿವಿ ನೋಡ್ಕೊಂಡೇ ಒಂದು ಊಟ ಮಾಡ್ಬೋದು, ಡ್ಯಾನ್ಸಿಂಗ್ ಮಾಡ್ಬೋದು, ಎಲ್ಲ ಏನೇನೋ ಇದೆ ಹಬ್ಬ ಮಾಡ್ತಾರೆ ಸಡನ್ ಆಗಿ. ಏನಾಯ್ತು? ದೇವರ ಜೀವಾತ್ಮ ಬರೋದು ಯಾರಿಗೂ ನೋಡಕ್ಕಾಗಲ್ಲ ಇವಾಗ. ಏನ್ ನೋಡಿದಾರೆ ಅವರು? ಜೀವಾತ್ಮ ಬಂದು ಆ ಶವಗಳಲ್ಲಿ ಸೇರಲು ಅವು ಕಾಲೂರಿ ನಿಂತವು. ಅದು ನೋಡಕ್ಕಾಗುತ್ತೆ, ಜೀವಾತ್ಮ ಬರೋದು ಯಾರಿಗೂ ನೋಡಕ್ಕಾಗಲ್ಲ. ಬಂತು ಎಂಬ ಗುರುತೇನು? ಇವರಿಬ್ರು ಕಾಲೂರಿನಲ್ಲಿದ್ದಾರೆ. ಇದನ್ನು ನೋಡಿದ ಕ್ಷಣ ಏನಾಯ್ತು ಅವ್ರಿಗೆ? ಏನಿದೆ ಬಾಕಿದಲ್ಲಿ? ಕಾಲೂರಿ ನಿಂತವು, ಅವರನ್ನು ನೋಡಿದವರಿಗೆ ಮಹಾಭಯವು ಹಿಡಿಯಿತು. ಅವ್ರಿಗೆ ನೋಡಿವ ಯಾಕೆಂದ್ರೆ ಮೂರುವರೆ ವರ್ಷ ಇವರು ಜನಗಳು ಆ ರೀತಿಯಾಗಿ ಮಾಡಿದ್ದಾರೆ. ಏನೋ ಕೊಲೆ ಆಯ್ತು, ಇವರು ಸತ್ತೋಯ್ತು ಅಪ್ಪ ಯೋಚನೆ ಮಾಡಿರುವಾಗ ಕಾಲೂರಿ ತಿರುಗಿ ನಿಂತಿದಲ್ಲ. ಇನ್ನೂ ಇವರು ಏನು ಮಾಡೋಕ್ಕಾಗಲ್ಲ. ಎಷ್ಟು ಸಾರಿ ಒಂದು ವ್ಯಕ್ತಿನ ಸಾಧಿಸ್ತಾರೆ? ಅಪ್ಪ ಏನಾಗುತ್ತೋ, ನೆಕ್ಸ್ಟ್ ಏನಾಗುತ್ತೋ, ಅವ್ರ ಒಳಗಡೆ ಏನಾಯ್ತು? ಭಯ, ಸಾದಾ ಭಯನ, ಮಹಾಭಯ. ಉಸಿರೇ ಉಸಿರಾಡೋದಕ್ಕೆ ಇಲ್ಲ, ವೀಸಿಂಗ್ ತರ ಉಸಿರಾಡೋದು ಕಷ್ಟ. ಒಂದೊಳ್ಳೆ ನಿದ್ರಕ್ಕೆ ಒಂದೊಂದು ದೇಶದಲ್ಲಿ ಒಂದೊಂದು ಟೈಮ್ ಇರುತ್ತಲ್ಲ. ಒಂದೊಳ್ಳೆ ಒಂದು ದೇಶದಲ್ಲಿ ಮಧ್ಯಾಹ್ನ ಊಟ ಸಮಯ, ಇನ್ನೊಂದು ದೇಶದಲ್ಲಿ ನೈಟ್ ನಿದ್ರಕ್ಕೆ ಹೋಗೋ ಸಮಯ, ಅಷ್ಟೇ ಅವ್ನು ನಿದ್ರೆ ಇಲ್ಲ. ನೋಡಿ ಕ್ಷಣ ಭಯ, ಇವನು ಒಟ್ಟಾಸಿ ಇಲ್ಲ ಭಯ. ಈ ರೀತಿ ಹಾಗೆ ಇದು ಕಡೆಯ ಕಾಲದಲ್ಲಿ ಸಂಭವಿಸಬೇಕಾಗಿರೋ ವಿಷಯ ಇಲ್ಲ ಅಂತ ಹೇಳಿದ್ರು. ಹಾಗೆ ಈ ಒಂದು ಮೋರಲ್, ಮೋರಲ್ ಅಂದ್ರೆ ಈ ಒಂದು ಉಪದೇಶ, ಈ ಒಂದು ವಿಷಯದಿಂದ ನಮಗೆ ಏನಿದೆ ತಿಳ್ಕೊಳ್ಳೋದು? ಈ ಒಂದು ವಾಕ್ಯ ಮುಖಾಂತರವಾಗಿ ನಮಗೂ ದೇವರು ಏನಾಗಿ ಹೇಳಬೇಕಲ್ಲ, ಅನೇಕ ವಿಷಯ ತಿಳ್ಕೊಳ್ಳೋದಕ್ಕಿದೆ, ಅನೇಕ ವಿಷಯ ಯೋಚನೆ ಮಾಡೋಕ್ಕಿದಲ್ಲ. ಏನಿದೆ ನಮಗೆ ನಿಜವಾಗಿ ದೇವರು ಹೇಳ್ತಾರೆ? ಒಂದು ವೇಳೆ ನಮ್ಮ ಜೀವನದಲ್ಲಿ
ನಮ್ಮ ಕುಟುಂಬದಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ವ್ಯಾಪಾರ ಬಿಸ್ನೆಸ್ಸಲ್ಲಿ, ಏನೋ ವಿಷಯ ಆಗಿರಲಿ, ಸಭೆಯಲ್ಲಿ ನಮ್ಮ ವಿರೋಧಿಸಬೇಕು. ಅಷ್ಟೇ ಈ ಕುಟುಂಬ ನಾಶವಾಯ್ತು, ಇನ್ನೂ ತಲೆ ಎತ್ತೋದಿಲ್ಲ, ಬಿಟ್ಟು ಆ ಬಿಸ್ನೆಸ್ ಆಗೋಯ್ತು. ಏನ್ ಆ ಚರ್ಚಾ, ಅದಷ್ಟೇ, ಆ ವ್ಯಕ್ತಿ ನಾ ಅದಷ್ಟೇ, ಈ ಕುಟುಂಬ ಅದೆಲ್ಲ ನಾನು ಅದೆಲ್ಲ ನಾಶವಾಯಿತು. ಸ್ವಲ್ಪ ಕಾಲ ಅವ್ರು ಯೋಚನೆ ಹೀಗೆಲ್ಲೇ ಇರುತ್ತೆ. ಯಾಕೆಂದ್ರೆ ಸ್ವಲ್ಪ ಕಾಲ ಎಲ್ಲ ವಿಷಯ ನೋಡಿದ್ರೆ ಸ್ವಲ್ಪ ಕಾಲ ಸಾತಾನ್ ಜಯಿಸೋದಿಲ್ಲ. ಸಿಲ್ಬೈಯಲ್ಲಿ ಅವನೇತ್ರ ಓ ನಮ್ಮ ಶತ್ರು ನಾನು ಹೊಂದಿದೆ, ಕೊಲೆ ಆಯ್ತು ಅಷ್ಟೇ. ಆಗ ಪ್ರಾಣನಲ್ಲಿ ಯೇಸು ಕ್ರಿಸ್ತದ್ದು ಬದಕ್ಷಣ ಏನಾಯ್ತು, ತಲೆ ಜಜ್ಜನಾಯ್ತು. ಈಗೇನಾಯ್ತು ಅದೇ ರೀತಿ. ಈ ವಾಕ್ಯಾನುಸಾರವಾಗಿ ನಾವು ನೋಡಿದಂದ್ರೆ ನಮ್ಮ ವಿರೋಧಿಸಿ ಯಾರೆಲ್ಲ ಯೋಚನೆ ಮಾಡಿದಾರೋ ಅವ್ರಿಗೊಂದು ಭಯ ಬರುವ ರೀತಿಯಾಗಿ ದೇವರು ನಮ್ಮನ್ನ ಮೇಲೆ ಪರಲೋಕ ಹಾಕೊಂಡು ಹೋಗ್ತಾರೆ. ನನಗೆ ಹೇಳಿ ಈ ವಿಷಯ ನಮ್ಗೆ ತಿಳ್ಕೊಳ್ಬೋದು. ಇದೇ ಪ್ರಪಂಚ ಜೀವನದಲ್ಲಿ ನಮ್ಮ ಜೀವನ ಮೇಲೆ ನಮ್ಮ ವಿರೋಧಿಸುವವರಿಗೆ ಆಗಲ್ಲ ಯೋಚನೆ ಮಾಡುವುದು, ಸಾಧ್ಯವಲ್ಲ ಯೋಚನೆ ಮಾಡುವುದು, ಅವರು ಸಿದ್ಧ ಮಾಡುವ ದೇವರು. ಆಮೇ ನೀವು ನಂಬುದಂದ್ರೆ ಅಲ್ಲೇ ಆಗ್ಲೇ ಇಂಗ್ಲಿಷ್ ಅಲ್ಲಿ ಹೇಳದಂದ್ರೆ ದೇರ್ ಇಸ್ ನಥಿಂಗ್ ಇಂಪಾಸಿಬಲ್ ಫಾರ್ ಎವ್ರಿಥಿಂಗ್. ಅವರ ಹತ್ರ ಅಸಾಧ್ಯವಾಗಿ ಯಾವುದೂ ಇಲ್ಲ. ನಮ್ಮ ಚಿಂತೆಯಲ್ಲಿ ಅಷ್ಟೇ ನಿಮ್ಮದು ಸಾಧ್ಯವಲ್ಲ ಅನ್ಕೊಂಡು ಅದನ್ನ ಕುಂಡಿ ಒಡೆದು ಬಿಟ್ಟು ನಮ್ಮ ಚಿಂತೆ ನಮ್ಮ ಎಲ್ಲ ಅದಕ್ಕೊಳಗಡೆ ಹಾಕಿ ಸಮಾಧಿ ನಾವು ಮಾಡಬಹುದು. ಆಗ ದೇವರು ಹೇಳ್ತಾರೆ ಈಗ ನಮ್ಮ ಸಮಯ ಬಂತು, ನಾನು ಜೀವನ ಕೊಟ್ಟು ಅದೇ ವಿಷಯ ನಿಮ್ಮಿಂದ ಸಾಧ್ಯವಾಗದ ಅದೇ ವಿಷಯ ಅನೇಕ ವಿಷಯ ಇರ್ಬೋದು. ಅಷ್ಟೇ ಈ ವ್ಯಕ್ತಿನೂ ಸರಿಯಾಗಲ್ಲ, ಈ ಕುಟುಂಬ ಸರಿಯಾಗಲ್ಲ, ಈ ಕೆಲಸ ಸರಿಯಾಗಲ್ಲ, ಈ ಬಿಸ್ನೆಸ್ ಸರಿಯಾಗಲ್ಲ, ಯಾವುದು ವಿಷಯವಾಗಲಿ ದೇವರು ಹೇಳ್ತಾರೆ ನಾನು ಸಿದ್ಧ ಮಾಡ್ತೇನೆ. ಆಮೇನ್. ನೆಕ್ಸ್ಟ್ ಏನಾಯ್ತು, ಹನ್ನೆರಡನೇ ವಾಕ್ಯ. ಆಮೇಲೆ ಅವರಿಗೆ ಇಲ್ಲಿ ಮೇಲಕ್ಕೆ ಬನ್ನಿರಿ ಎಂದು ಹೇಳುವ ಪರಲೋಕದ ಮಹಾಶಬ್ದವನ್ನು ಅವರು ಕೇಳಿದರು. ಆಗ ಅವರು ಮೇಘದಲ್ಲಿ ಪರಲೋಕಕ್ಕೆ ಏರಿ ಹೋದರು. ಅವರ ಶತ್ರುಗಳು ಅವರನ್ನು ನೋಡಿದರು. ಅಷ್ಟೇ. ಇವಾಗ ಗೊತ್ತಾಯ್ತ ಮಹಾಭಯ ಯಾಕೆ ಬಂತು. ಇದೇ ವಿಷಯ, ಇದೇ ನಾವು ಮುಂದೆ ನೋಡಿ ವಿಷಯಕ್ಕೆ ಅನುಸಾರಣವಾಗಿರುವುದು. ಹನ್ನೊಂದನೇ ವಾಕ್ಯ ನೋಡಿದಂದ್ರೆ ಜೀವಾತ್ಮ ಬಂದು ಯಾರಿಗೂ ನೋಡಕ್ಕಾಗಲ್ಲ, ಕಾಲಲ್ಲಿ ಕಾಲು ಕಾಲು ನಿಂತದೆ ನೋಡಕ್ಕಾಗುತ್ತೆ. ಅದೇ ರೀತಿಯಾಗಿ ಶಬ್ದ ಯಾರಿಗೂ ಕೇಳಲ್ಲ, ಯಾಕೆಂದ್ರೆ ಆ ಇಬ್ಬರತ್ರ ದೇವರು ಮಾತಾಡುವುದು. ಆಗ ಹೋಗುವುದು ಎಲ್ಲರಿಗೂ ನೋಡಕ್ಕಾಗುತ್ತೆ. ಒಂದು ವ್ಯಕ್ತಿ ಹತ್ರ ದೇವರು ಮಾತಾಡುವುದು ಎಲ್ಲರೂ ಕೇಳಕ್ಕೆ ಸಾಧ್ಯ ಇಲ್ಲ. ಉದಾಹರಣವಾಗಿ ಸೌಲು ಮತ್ತೆ ಅವನು ಪೌಲ ಆಯ್ತಲ್ವ, ಅವನು ಡಮಾಸ್ಕಸ್ ಪಟ್ಟಣಕ್ಕೆ ಹೋಗುವಾಗ ಯಾಕೆ ಹೋಗ್ತಾ ಇದ್ದಾರೆ, ಅಲ್ಲಿರೋ ಕ್ರೈಸ್ತರೆಲ್ಲ ಅರೆಸ್ಟ್ ಮಾಡಿ ಕೊಲೆ ಮಾಡೋಕ್ಕೆ ಹೋಗುವುದು, ಇಲ್ಲ ಜೈಲು ಹಾಕುವುದಕ್ಕೆ ಹೋಗುವುದು. ದಾರಿಯಲ್ಲಿ ದೇವರವನ ಮುಟ್ಟ ಕ್ಷಣ ಏನಾಯ್ತು, ಕುದುರೆ ಮೇಲಿಂದ ಕೆಳಗಡೆ ಬಿದ್ದಿದ್ದಾನೆ. ಅದು ಸೇನ ಜೊತೆಗಿದೆ, ಸೇನೆಗಳು ಅವ್ರು ನೋಡಿರ್ಬೋದು. ಆಗ ಯೇಸು ಕ್ರಿಸ್ತ ಜೊತೆಗೆ ಮಾತಾಡಿದ್ರು, ಅದು ಯಾರಿಗೂ. ಆಗ ಪೌಲ್ ಮಾತಾಡಿದ್ರು, ಸೌಲ್ ಮಾತಾಡಿದ್ರು ಕೇಳ್ಬೋದು, ಇವರು ಏನು ಹುಚ್ಚ ಏನೋ ಕರ್ತಾನೆ, ನೀ ಯಾರು ಕೇಳ್ತಾನೆ, ಯಾರು ಹತ್ರ ಮಾತಾಡ್ತಾನ, ಯಾರು ಕೇಳಿ. ಅದೇ ಥರ ಇಲ್ಲಿ ಶಬ್ದ ಯಾರು ಕೇಳೋದಿಲ್ಲ. ಹಾಗೆ ಟಿವಿಯಲ್ಲಿ ಇಲ್ಲ ಯಾವ್ದಾದ್ರು ಮೀಡಿಯಾ ಮುಖಾಂತರವಾಗಿ ನೋಡ್ತಾರೋ ಅದಲ್ಲಿ ಸಡನ್ ಆಗಿ ಇದು ನಿಂತಾರೆ, ಸ್ವಲ್ಪ ಸೆಕೆಂಡ್ ಬಿಟ್ಟು ಹೋಗ್ತಾರೆ, ಏರೋಪ್ಲೇನ್ ಇಲ್ಲ ರಾಕೆಟ್ ಹೋಗೋ ರೀತಿಯಾಗಿ ಹೋಗುತ್ತಾರೆ. ಜನಗಳು ನೋಡಿದ್ರು ಭಯ ಬರುತ್ತಲ್ವಾ,
ಇನ್ನು ಯಾರ್ಯಾರು ಬರ್ತಾರೋ, ಇಬ್ರು ಬಂದು ಇಷ್ಟ ಆಯ್ತಿನೋ, ಇವ್ರು ಇಬ್ರು ಹೋಗಿದ್ರಪ್ಪ, ಇನ್ನು ಬೇರೆ ಯಾರು ಬರ್ತಾರೋ ಚಿಂತ ಜನ ಬಂದ್ರು. ಆವಾಗ ಜನ ಯೋಚನೆ ಮಾಡಿದ್ರು, ಇವ್ರು ದೇವ್ರ ಮಕ್ಕಳಾಗಿರ್ಬೋದು, ಇವರು ದೇವ್ರ ಕೋಪ ಏನು ಬರುತ್ತೋ ಆತ ಯೋಚನೆ ಮಾಡಿದ್ರು. ಆಗ ಮತ್ತ ನೋಡಿ ಇವ್ರಿಗೆ ಏನಾಯ್ತು, ಮಹಾಭಯ ತಿರುಗರು ಮಾತಾಡ್ತಾರ ಈ ವಿಷಯ ಬಗ್ಗೆ ಮಾತಾಡುವುದೇ ಇಲ್ಲ. ದೇವರು ಬಾಯ ಮುಚ್ಚಿಟ್ಟಿದ್ರೆ ಮುಚ್ಚಿಟ್ಟಿದೆ. ಆಮೇ ತಿರುಗ ಪೌಲ್ ದೇವ್ರ ವಿರೋಧವಾಗಿ ಮಾತಾಡಿದಾನ? ದೇವ್ರಿಗೆ ಅನುಕೂಲವಾಗಿ ಪೌಲ್ ಮಾತಾಡಿದ. ಅಷ್ಟು ಸಮಯ ದೇವ್ರಿಗೆ ವಿರೋಧವಾಗಿ ಮಾತಾಡಿದಾನೆ. ಆ ಸಮಯದಿಂದ ದೇವ್ರಿಗೆ ಅನುಕೂಲ ಮಾತಾಡೋದು ಶುರುವಾಯಿತು. ಅದೇ ರೀತಿಯಾಗಿ ಈ 12ನೇ ವಾಕ್ಯದಲ್ಲಿ ನಾವು ತಿಳ್ಕೊಳ್ಬೇಕಾಗಿ ದೇವ್ರು ಇಂಪಾಸಿಬಲ್ ಆಗಿರೋದು ನಮ್ಮ ಚಿಂತೆಯಲ್ಲಿ ಪಾಸಿಬಲ್ ಆಗಿ ಮಾಡ್ಕೊಡಿಸ್ತಾರೆ. ಸಾಧ್ಯವಲ್ಲ ನಾವು ಯೋಚನೆ ಮಾಡುವುದು ನಮ್ಮ ಜೀವನದಲ್ಲಿ ಸಿದ್ಧ ಮಾಡ್ತಾರೆ, ಸಾಧ್ಯವಾಗಿ ಮಾಡಿಕೊಡಿಸ್ತಾರೆ. ಇದು ನೋಡುವ ನಮ್ಮ ವಿರೋಧಿಸರು, ಒಂದು ವೇಳೆ ನಮ್ಮ ಕುಟುಂಬದಲ್ಲಿ ಇರುವವರಾಗಿರ್ಬೋದು, ನಮ್ಮ ಸ್ವಂತ ಬಂಧದಲ್ಲಿ ಇರುವರಾಗಿರ್ಬೋದು, ಇಲ್ಲ ನಾವು ನೆರೆಯನಾಗಿರ್ಬೋದು, ಸಭೆಯಲ್ಲಿ ಇರುವಾಗಿರ್ಬೋದು, ಬಿಸ್ನೆಸ್ ಅಲ್ಲಿ ಇರುವಾಗಿರ್ಬೋದು, ಯಾರಾಗಲಿರಲಿ, ಆಗ ಯಾವ ರೀತಿಯಲ್ಲಿ ಸಾಧ್ಯವಲ್ಲ ಅಂತ ಅನ್ಕೊಂಡು ಸತ್ತವರಾಗಿ ಈ ಪ್ರಪಂಚದಲ್ಲಿ ಸಡನ್ ಆಗಿ ಜೀವಾತ್ಮ ಬಂದು ಅವರು ಎತ್ತು ಮೇಲೆ ಹೋಗಿದ್ರು. ತಿರುಗ ಅವ್ರಿಗೆ ಹೋರಾಟ ಬರುತ್ತಾ ಇಲ್ಲ, ಅಲ್ಲಿ ಏನಿದೆ ಹೋರಾಟ ದೇವಸ್ಥಾನದ. ಅದೇ ರೀತಿಯಾಗಿ ನಾವು ದೇವರ ನಿಜವಾಗಿ ವಿಶ್ವಾಸದಲ್ಲಿ ಇಟ್ಕೊಂಡಿದ್ರೆ ಯಾವ್ದು ಸಮಸ್ಯೆ ಬರಲಿ ಪರವಾಗಿಲ್ಲ, ದೇವರು ನೋಡ್ತಾರೆ ಎಂಬ ರೀತಿಯಾಗಿ ಇಷ್ಟು ದಿನ ಅನೇಕ ಹೋರಾಟಗಳು ನೀವು ನಾವು ಸಹಿಸುತ್ತಿದ್ದಾರೆ. ಈಗ ದೇವರು ಹೇಳ್ತಾರೆ, ಈಗ ನನ್ನ ಆತ್ಮ ಆ ವಿಷಯದಲ್ಲಿ ಕೆಲಸ ಮಾಡಿ ಮೇಲೆ ಎತ್ತಿದ್ದೀನಿ. ಇದು ನಿಮ್ಮ ವಿರೋಧಿಗಳ ನೋಡುವಾಗ ನಿಮ್ಮ ನೋಡಿದ್ರೆ ಅವ್ರಿಗೆ ಏನಾಗುತ್ತೆ, ಅಯ್ಯೋ ಇವರೇ ನಾವು ಇಷ್ಟು ದಿನ ಈ ರೀತಿಯಾಗಿ ಯೋಚನೆ ಮಾಡಿದ್ರು, ಅಯ್ಯವ್ರ ಗಂಡ ನೋಡಿ ನಾನು ಸರಿಯಾಗಲ್ಲ ಯೋಚನೆ ಮಾಡಿದ್ರು, ಈಗ ವ್ಯತ್ಯಾಸವಾಗಿದೆ. ಆ ಸಿಸ್ಟರ್ ನೋಡಿ, ಆ ಕುಟುಂಬ ನೋಡಿ, ಈ ಬ್ರದರ ನೋಡಿ, ಈ ಸಭೆ ನೋಡಿ, ಅವ್ರ ಈ ತರ ಈ ಬಿಸ್ನೆಸ್ ನೋಡಿ, ಈ ತರ ಕೆಲಸ ನೋಡಿ, ಯಾವುದೆಲ್ಲ ಆಗದೆಲ್ಲ ನಾವು ಸಿದ್ಧ ಯೋಚನೆ ಮಾಡಿದಾರೋ ಆ ವಿಷಯವೆಲ್ಲ ಅವ್ರಿಗೂ ಮಹಾಭಯ ಬರೋ ರೀತಿಯಾಗಿ ದೇವರು ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾರೆ. ಆಮೇನ್. ಯಾಕೆಂದ್ರ ದೇವರದು ವಾಕ್ಯ ನಜ. ಆಮೇನ್. ದೇವರ ವಾಕ್ಯ ಸುಳ್ಳು ಹೇಳುವುದಿಲ್ಲ. ಈ 11 ವಾಕ್ಯ ಮುಖಾಂತರವಾಗಿ ದೇವರು ಅದೇ ನಮ್ಮ ಹತ್ರ ಹೇಳ್ತಾರೆ. ನಿಜವಾಗಿ ಇದು ಕಡೆ ಕಾಲದಲ್ಲಿ ಸಂಭವಿಸಬೇಕಾಗಿದೆ, ಇಲ್ಲ ಅಂದ್ರಲ್ಲ ನಾನು ಹೇಳುವುದು. ಆಗ ಈ ವಾಕ್ಯದಿಂದ ತಿಳ್ಕೊಳ್ಳೋದು ಯಾವುದು ನಮ್ಮ ಈ ಜೀವನಕ್ಕೆ ಏನಿದೆ, ಯಾವುದು ವಿಷಯವಾಗಲಿ, ಒಂದು ವೇಳೆ ನಾವು ಅಸಾಧ್ಯವಾಗುತ್ತೆ ಎಂಬ ರೀತಿಯಾಗಿ ನಮ್ಮ ಚಿಂತೆಯಿಂದ ಏನಾದ್ರೂ ಮರೆದೋಗಿರ್ಬೋದು ಆ ವಿಷಯ ಅಷ್ಟೇ. ಇದು ಸರಿಯಾಗೋದೇ ಇಲ್ಲ. ಇದು ನಾಯಿದು ಬಾಲ್ ತರ ಇಲ್ಲ, ಆ ಥರ ಹೇಳ್ತಾರಲ್ಲ, ನಾಯಿದು ಬಾಲ್ ಸಾವಿರ ವರ್ಷ ಪೈಪ್ ಕ್ರಾಡ್ ಆಗಿರಿ, ಪೈಪ್ ತೆಗೆದು ತಿರುಗಾದು ಅದೇ ಥರ ಸರಿಯಾಗದೇ ಇಲ್ಲ. ಹಾಗೆ ದೇವರು ನಾಯಿದು ಬಾಲ್ ಸ್ಟ್ರೈಟ್ ಮಾಡ್ತಾರೆ. ಆಮೇ ಆ ಕಾಲ ಸಾಧ್ಯವಲ್ಲ ಅನ್ನೋ ಜನ ಯೋಚನೆ ಮಾಡ್ಬೋದು, ದೇವ್ರು ಹೇಳ್ತಾರೆ ಅದು ನನ್ನಿಂದ ಸಾಧ್ಯ. ಹೊಸ ಜೀವನ ತಿರುಗ ನಮ್ದು ಜೀವನನೇ ಮಾರ್ಪಡಿಸುತ್ತೆ, ನಮ್ದು ಬಿಸ್ನೆಸ್ ಮಾರ್ಪಡಿಸುತ್ತೆ, ನಮ್ದು ಕೆಲಸ ಮಾರ್ಪಡಿಸುತ್ತೆ, ನಮ್ಮ ಕುಟುಂಬದಲ್ಲಿ ವಿಷಯಗಳು ಮಾರ್ಪಡಿಸುತ್ತೆ, ನಮ್ದು ಸಭೆ ಮಾರ್ಪಡಿಸುತ್ತೆ, ಎಲ್ಲ ಮಾರ್ಪಡಿಸುತ್ತೆ. ದೇವ್ರ ಹತ್ರ ಅಸಾಧ್ಯವಾಗಿ ಯಾವುದೂ ಇಲ್ಲ. ಇಲ್ಲಂದ್ರೆ ಈ ವಾಕ್ಯ ಸುಳ್ಳು. ಆಮೇ ನೆಕ್ಸ್ಟ್ 13ನೇ ವಾಕ್ಯ. ಅದೇ ತಾಸಿನಲ್ಲಿ ಮಹಾ ಭೂಕಂಪ ಉಂಟಾಗಿ ಆ ಪಟ್ಟಣದ ಅತ್ತರದಲ್ಲೊಂದು ಅಂಶವು ಬಿದ್ದು ಹೋಯಿತು. ಆ ಭೂಕಂಪದಲ್ಲಿ 7,000 ಮಂದಿ ಹತರಾದವರು, ಉಳಿದವರು ಭಯಗ್ರಸ್ತರಾಗಿ ಪರಲೋಕದ ದೇವರನ್ನು ಮಹಿಮೆ ಪಡಿಸಿದರು. ಸ್ವಲ್ಪ ಜನ ಇತ್ತು ದೇವರೇ ದೇವರಿಗೆ ಮಹಿಮೆ ಕೊಟ್ಟಿದ್ದಾರೆ. ಯಾರವರು? ಆ ಕಾಲದಲ್ಲಿ ಉಪದ್ರವದಲ್ಲಿ ಇರುವ ಜನ. ಎಸ್, ದೇವ್ರ ಕೆಲಸ ಶುರು ಮಾಡಿದೆ. ಆ ಪಟ್ಟಣದಲ್ಲಿ ಒಂದು ಗೋಡೆ ಬಿದ್ದೋಯ್ತು. ಯಾವ್ದು ಗೋಡೆ ಇರ್ಬೇಕಾದ್ರು? ಈಗ ಜೆರುಸಲೇಮ್ ಪಟ್ಟಣ ಸುತ್ತಿ ಏನಿದೆ ಗೋಡೆ, ನೀವು ಫೋಟೋದಲ್ಲಿ ನೋಡ್ಬೋದು. ಇವ ಬಿದ್ದೋಯ್ತು,
ಏಳು ಸಾವಿರ ಜನಗಳು, ಏಳು ಸಾವಿರ ಒಂದು ಅಲ್ಲ, ಆರು ಸಾವಿರ ತೊಂಬೈನೂರು ತೊಂಬತ್ತು ಅಲ್ಲ, ಕರೆಕ್ಟ್ ಏಳು ಸಾವಿರ. ವಾಕ್ಯದಲ್ಲಿ ಲೆಕ್ಕ ಕೊಟ್ಟಿದ್ರೆ ಅದು ಪರ್ಫೆಕ್ಟ್ ಲೆಕ್ಕ. ಜನ ಭಯ ಬರ್ತಾ ಅಲ್ವಾ? ಆಗ ಸ್ವಲ್ಪ ಜನರಲ್ಲಿ ನೋಡಿ ಏನಾಯ್ತು, ದೇವರೇ ಮತ್ತೆ ಎಲ್ಲ ನೀನು ನೋಡಬಹುದು, ಯಾರು ದೇವರ ಮಹಿಮೆ ಕೊಟ್ಟಿಲ್ಲ, ಮತ್ತೆ ಉಪದ್ರವೆಲ್ಲ ನಾವು ನೋಡಿದೆಲ್ಲ, ಮುದ್ರೆ ತುತ್ತೂರಿ ಪಾತ್ರ ಎಲ್ಲ ನೋಡಿದೆಲ್ಲ, ಯಾರು ದೇವರ ಮಹಿಮೆ ಕೊಟ್ಟಿಲ್ಲ, ಇಲ್ಲಿ ದೇವರೇ ಮಹಿಮೆ ಕೊಡ್ತಾರೆ. ಜನ ಗೊತ್ತಾಯ್ತು, ಇನ್ನು ಸ್ವಲ್ಪ ಕಾಲನೇ ಎರಡು ಮೂರುವರೆ ಆಗೋಯ್ತು, ತಿರ್ಗ ಎಷ್ಟು ದಿನ ಇರಬೇಕು, ಜಾಸ್ತಿ ಜಾಸ್ತಿ ಮೂವತ್ತೈದು ಲೆಕ್ಕ ಯಾರ ಕೈ ಯಾವಾಗಿದ, ಎಷ್ಟು ಇರ್ಬೋದು ಲಾಸ್ಟ್, ಇನ್ನೊಂದು ಮೂವತ್ತೈದು ದಿನ ಇರಬೇಕು ಜಾಸ್ತಿ, ಇಲ್ಲಂದ್ರೆ ಎರಡು ದಿನದಲ್ಲಿ ಯೇಸು ಕ್ರಿಸ್ತ ಬರ್ಬೋದು, ಹತ್ತು ದಿನದಲ್ಲಿ ಬರ್ಬೋದು, ಮ್ಯಾಕ್ಸಿಮಮ್ ಮೂವತ್ತೈದು ದಿನ ಅಷ್ಟೇ. ಉಪದ್ರವದ ಮಧ್ಯದಲ್ಲಿ ವಾಸ ಮಾಡುವ ವಿಶ್ವಾಸಿಗಳು ಚಿಂತೆ ದೇವರಿಗೂ ಮಹಿಮೆ ಕೊಡ್ತಾರೆ. ಅದೇ ರೀತಿಯಾಗಿ ನಾವು ಈ ಥರ ವಿಷಯಗಳು ಸಂಭವಿಸುವಾಗ ನಮ್ಮ ಜೀವನದಲ್ಲಿ ಏನು ಮಾಡಬೇಕು, ದೇವರಿಗೆ ಯಾವಾಗಲೂ ಒಂದು ಸಾರಿ ಆಗಲೂ ಇಲ್ಲ ಸ್ವಲ್ಪ ಸಮಯವಾಗಿಲೋ ನೋಡಿದ್ರ ನಾನು ಎಷ್ಟು ಪ್ರಯಾಸ ಪಟ್ಟು ಸಿದ್ಧ ಮಾಡಿದ್ರೆ ಯೋಚನೆನೇ ಬರಬಾರದು. ಆಮೇಲೆ ಅದೇ ಸಾಧ ತಗೊಂಡ್ಬರ್ತೀನಿ, ಅದರಿಂದ ನಾವು ಎಚ್ಚರಿಕೆ ಆಗಿರ್ಬೇಕು. ನಾ ಎಷ್ಟು ಕಷ್ಟಪಟ್ಟು ಸಿದ್ಧ ಮಾಡಿದೆ ಗೊತ್ತಾ, ಆ ಯೋಚನೆನೇ ಬೇಡ. ನಾ ಎಷ್ಟು ಬುದ್ಧಿ ಹೇಳಿ 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 ಇವತ್ತು ಸರಿಯಾಗಿದೆ ಯೋಚನೆ ಮಾಡಬೇಡ, ನೀವು ನಾನು ಬುದ್ಧಿ ಹೇಳಿ 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 ಸರಿಯಾಗುವುದಿಲ್ಲ. ನಮ್ ಕರ್ತವ್ಯ ಹೇಳುವುದು, ಅದು ಸರಿಯಾಗಿದೆ ನಮ್ಮ ಪ್ರಯತ್ನ ಮುಖಾಂತರವಾಗಿಲ್ಲ, ಈ ವಾಕ್ಯ ಪ್ರಕಾರ ದೇವರು ಮಾಡುವುದು. ನಾವು ಕ್ರೆಡಿಟ್ ತಗೊಳ್ಳೋದಕ್ಕೆ ಏನು ನಮ್ಮ ಕೈಯಲ್ಲಿ ಇಲ್ಲ. ಅವರು ನಾಶ ಆಗಬೇಕು ನಮ್ಮ ಚಿಂತೆಯನ್ನು ಅಲ್ಲ, ಆಗ ನಮ್ಮ ವಿಷಯ ಸರಿಯಾಗಬೇಕು. ದೇವರು ಹೇಳ್ತಾರೆ ನಮ್ಮ ಮಾಡಿದ ವಿಷಯ ನೀವು ನಂಬಿರಿ, ನಂಬ್ರೆ ನಮ್ಗೇನು ಕೆಲಸ ಮಾಡಬೇಕು ಆ ವಿಷಯ ಬಗ್ಗೆ ಯೋಚನೆ ಮಾಡಿ ದೇವರೇ ಮಹಿಮೆ ಪಡಿಸ್ಬೇಕು, ತುದಿಸ್ಬೇಕು. ಆಮೇಲೆ ಅದನ್ನ ಹದಿಮೂರನೇ ವಾಕ್ಯ, ಹದಿನಾಲ್ಕನೇ ವಾಕ್ಯ, ಎರಡನೇ ಆಪತ್ತು ಕಳೆದು ಹೋಯ್ತು, ಈಗ ಮೂರನೆಯ ಆಪತ್ತು ಬೇಗನೆ ಬರ್ತದೆ. ಎರಡನೇ ಆಪತ್ತು ಕಳೆದು ಹೋಯ್ತು, ಇದು ಮೂರನೇ ಆಪತ್ತು ಬೇಗ ಬರುತ್ತೆ. ಏನದು ಎರಡನೇ ಆಪತ್ತು? ಮೊದಲನೇ ಆಪತ್ತು ಮೊದಲನೇ ಮೂರುವರೆ ವರ್ಷ ಉಪದ್ರವ ಕಾಲ, ಎರಡನೇ ಮೂರುವರೆ ವರ್ಷ ಅದಿ ಉಪದ್ರವ ಕಾಲ, ಹೈ ಟ್ರಿಬ್ಯುಲೇಷನ್ ಪೀರಿಯಡ್ ಆಗೋಯ್ತು. ಈಗ ಏನು ಬರುತ್ತೆ? ಮೂರನೇದು ಬರುತ್ತೆ. ಏನು ಮೂರನೇದು? ಯೇಸು ಕ್ರಿಸ್ತು ಅವ್ರ ದೂತರ ಜೊತೆಗೆ ನಾವೆಲ್ಲರ ಜೊತೆಗೆ ಬರ್ಬೋದು, ದೂತರಲ್ಲೂ ನಾವೆಲ್ಲ ಬಂದು ಈ ಪ್ರಪಂಚದಲ್ಲಿ ಯುದ್ಧನೇ ನಡೆಯುತ್ತೆ. ಅಂದ್ರೆ ಕ್ರಿಸ್ತು ಅವ್ರ ಜೊತೆಗೆ ಇರೋರು ಎಣೆಯಲ್ಲಿ ಕೈಯಲ್ಲಿ 666 ಮುದ್ರೆ ಹಾಕಿರೋರು ಎಲ್ಲ ತೀರೋಗುತ್ತೆ. ಮೂರನೇ ಬಿಡುಗಡೆ ಬರುತ್ತೆ. ಆಮೇಲೆ ಇದೇನೇ ಈ ವಾಕ್ಯ ಮುಖಾಂತರವಾಗಿ